ಮೈ ಡಿಯರ್ ಫ್ರೆಂಡ್ಸ್ ಅಂಡ್ ಫ್ರೆಷಿಸ್ಟ್ ಐ ಎಮ್ ಉದಯ್ ಸಿಂಗ್ ಅಡ್ವೊಕೇಟ್ ಸ್ಪೀಕಿಂಗ್. ಸೊ ನೀವೆಲ್ಲರೂ ಸಹ ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತು ನಾನು ಇನ್ನೊಂದು ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ನಾನು ಇವತ್ತು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಷಯ ಅಂತಂದರೆ ಐ ಪಿ ಸಿ ಇಂಡಿಯನ್ ಪೆನಲ್ ಕೋಡ್ 1860 ಇರ್ತಕ್ಕಂಥ ಸೆಕ್ಷನ್ 302, 304, 307 ಆ್ಯಂಡ್ 308. ಸೊ ಐ ಪಿ ಸಿ 1860 ಕಾಯ್ದೆ ಅಡಿಯಲ್ಲಿ ಬಂದಾಗ ಈ 302 ಮತ್ತು 304, 307, 308 ಸೆಕ್ಷನ್ಸ್ಗಳು ತುಂಬ ಪ್ರಮುಖವಾದಂಥ, ತುಂಬ ಅವಶ್ಯಕವಾದಂಥ ಸೆಕ್ಷನ್ಸ್ಗಳಾಗಿದ್ದಾವೆ ಇವತ್ತಿನ ಆಧುನಿಕ ಅಪರಾಧದ ವ್ಯವಸ್ಥೆ. ನಮಗೆ ನಿಮಗೆ ಗೊತ್ತಿರೋ ಹಾಗೆ 302 ಅಂದ ತಕ್ಷಣ ನಮಗೆ ಮರ್ಡರ್ ಎಂಬತಕ್ಕಂಥ ಒಂದು ಪರಿಕಲ್ಪನೆ ಬರ್ತದೆ, ಕೊಲೆ ಎಂಬತಕ್ಕಂಥ ಶಬ್ದ ನಮಗೆ ಕೇಳಿ ಬರ್ತದೆ. ಸೊ ಇಟ್ ಈಸ್ ಎ ಪನಿಷ್ಮೆಂಟ್ ಕೂಡ ಆಗ್ತದೆ ಈ ಒಂದು ಸೆಕ್ಷನ್ನಲ್ಲಿ. ಸೊ ಈ ಒಂದು 302 ಸೆಕ್ಷನ್ ಐ ಪಿ ಸಿ ಒಳಗಡೆ ಅಟ್ರಾಕ್ಟ್ ಆದ ತಕ್ಷಣ ನಮಗೆಲ್ಲರಿಗೂ ಗೊತ್ತಿರಬೇಕು, ಇದು ಮಿನಿಮಮ್ 10 ವರ್ಷ ಜೈಲು ಶಿಕ್ಷೆ, 14 ವರ್ಷ ಜೈಲು ಶಿಕ್ಷೆ ಅಥವಾ ಡೆತ್ ಸೆಂಟೆನ್ಸು, ಗಲ್ಲು ಶಿಕ್ಷೆ ಆಗ್ಬೋದು ಅಥವಾ ಲೈಫ್ ಇಂಪ್ರಿಸನ್ಮೆಂಟ್ ಕೂಡ ಆಗತಕ್ಕಂಥದ್ದು ಸಹಜವಾಗಿ ನಾವು ನೋಡ್ತಾ ಇದ್ದೀವಿ. ಸೊ ಇವತ್ತಿನ ದಿನಗಳಲ್ಲಿ ಕೊಲೆಗಳು ಸುಲಿಗೆಗಳು ನಡೀತಕ್ಕಂಥದ್ದು ಬಹಳಷ್ಟು ಆಗ್ತಾ ಇದ್ದಾವೆ. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಈ ಸೆಕ್ಷನ್ ತುಂಬಾ ಸಿವಿಯರ್ ಇದೆ ಎಂಬತಕ್ಕಂಥದ್ದನ್ನ ನಾವು ನೋಡ್ಕೋಬೇಕಾಗುತ್ತೆ. ಆದ್ರೆ ಐ ಪಿ ಸಿ ಸೆಕ್ಷನ್ 302 ಅಟ್ರಾಕ್ಟ್ ಮಾಡ್ಬೇಕಾದ್ರೆ ಒಂದು ಕೊಲೆಗಾರ ಅಥವಾ ಒಬ್ಬ ಕೊಲೆ ಮಾಡಿದ್ದಾನೆ ಅಂತ ಹೇಳಿ ಪರಿಗಣಿಸಬೇಕಾದ್ರೆ ಮೂರು ಪ್ರಮುಖವಾದಂತ ಅಂಶಗಳನ್ನ, ಇಂಗ್ರೀಡಿಯೆಂಟ್ಸ್ ಗಳನ್ನ ಪರಿಗಣನೆ ತೆಗೆದುಕೋಬೇಕಾಗುತ್ತೆ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಕೊಲೆ ಮಾಡುವಂತ ಉದ್ದೇಶವನ್ನು ಹೊಂದಿರಬೇಕು, ಇಂಟೆನ್ಷನ್ ಅನ್ನು ಹೊಂದಿರಬೇಕು, ಮತ್ತು ಕೊಲೆ ಪೂರ್ವ ಯೋಜಿತವಾಗಿರ್ತದೆ, ಮತ್ತು ಕೊಲೆ ಮಾಡುವಂಥವನಿಗೆ ಸ್ಪಷ್ಟ ಅವನಿಗೆ ಅರಿವಿರ್ತದೆ, ಜ್ಞಾನವಿರ್ತದೆ, ನಾನು ಬೇರೆಯವರನ್ನ, ಇನ್ನೊಬ್ಬರನ್ನ ನಾನು ಕೊಲೆ ಮಾಡಲಿಕ್ಕೆ ಅಥವಾ ಹೊರಟಿದ್ದೀನಿ ಎಂಬತಕ್ಕಂಥ ಸ್ಪಷ್ಟವಾದಂಥ ಅರಿವು ಜ್ಞಾನವನ್ನು ಹೊಂದಿರುತ್ತೆ. ಈ ಮೂರು ಪ್ರಮುಖ ಅಂಶಗಳನ್ನು ಹೊಂದಿದ್ದಾಗ ಸಹಜವಾಗಿ ಸೆಕ್ಷನ್ 302 ಎಂಬತಕ್ಕಂಥ ಏನಿದೆ ಕೊಲೆಗಾರನಿಗೆ ಅಟ್ರಾಕ್ಟ್ ಆಗ್ತದೆ, ಅವನು ಶಿಕ್ಷೆಗೆ ಒಳಪಡಬೇಕಾಗುತ್ತೆ. ಕೊಲೆಗಾರ ಅನ್ಸ್ಕೊಳ್ತಾನೆ, ಮರ್ಡರ್ ಅಂತೇಳಿ ನಾವು ಮರ್ಡರ್ ಮಾಡಿದಂಥ ವ್ಯಕ್ತಿ ಅಂತೇಳಿ ನಾವು ಅನ್ಬೇಕಾಗುತ್ತೆ. ಒಂದು ವೇಳೆ ಈ ಎರಡು, ಈ ಮೂರು ಉದ್ದೇಶಗಳಲ್ಲಿ ಈ ಉದ್ದೇಶಗಳನ್ನು ಹೊಂದಿಲ್ಲ ಅಂದಾಗ 302 ಸೆಕ್ಷನ್ ಐ ಪಿ ಸಿ ಅಲ್ಲಿ ಅಟ್ರಾಕ್ಟ್ ಮಾಡಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಸೊ ಇದು ಬಹಳ ಪ್ರಮುಖವಾದಂತ ಸೆಕ್ಷನ್ ಆಗಿದೆ. ಇನ್ನ 304 ಅನ್ನ ನಾವು ನೋಡ್ತಾ ಹೋದ್ರೆ ಐ ಪಿ ಸಿ ಸೆಕ್ಷನ್ 304 ಒಳಗಡೆ ಇದು ದ ಸೆಕೆಂಡ್ ಪಾರ್ಟ್ ಆಫ್ ದ ಮರ್ಡರ್ ಅಂತೇಳಿ ಸಹ ಹೇಳ್ಬೋದು, ಕೊಲೆ ಅಪರಾಧದ ಒಂದು ಎರಡನೇ ಭಾಗದ ಒಂದು ಸೆಕ್ಷನ್ ಅಂತೇಳಿ ನಾವು ಹೇಳ್ಬೋದು. 304 ಒಳಗಡೆ ಯಾವುದೇ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಕೊಲೆ ಮಾಡಬೇಕೆಂಬತಕ್ಕಂಥ ಯಾವುದೇ ಇಂಟೆನ್ಷನ್ ಅನ್ನ, ಉದ್ದೇಶವನ್ನು ಹೊಂದಿರೋದಿಲ್ಲ. ಆದರೆ ಇನ್ನೊಬ್ಬ ವ್ಯಕ್ತಿಯ ಸಾವಿಗೆ, ಇನ್ನೊಬ್ಬ ವ್ಯಕ್ತಿಯ ಕೊಲೆಗೆ ಕಾರಣೀಭೂತನಾಗತಕ್ಕಂಥದ್ದು, ಆ ಕಾರಣವನ್ನು ಹೊಂದಿರುವಂತ ವ್ಯಕ್ತಿ ಆಗ್ತಾನೆ. ಕಾಸ್ ಫಾರ್ ಡೆತ್ ಆಫ್ ಅದರ್ ಪರ್ಸನ್ ಅಂತೇಳಿ ನಾವು ಹೇಳ್ತೀವಿ. ಇಂಥ ಒಂದು ಕಾರಣವಾಗುವಂತ, ಕೊಲೆಗೆ ಕಾರಣವಾಗುವಂತ ಯಾವುದೇ ಕ್ರಿಯೆಯನ್ನ, ಆಕ್ಟ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ ಸಹಜವಾಗಿ ಐ ಪಿ ಸಿ ಸೆಕ್ಷನ್ 304 ಸೆಕ್ಷನ್ ಅನ್ನ ಅಟ್ರಾಕ್ಟ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಿದ್ದೀವಿ. 302 ಮತ್ತು 304 ಈ ಎರಡು ಸೆಕ್ಷನ್ಸ್ ಗಳಲ್ಲಿ ಕೊಲೆ ಒಂದು ಅಪರಾಧದೊಳಗಡೆ ಅತಿ ಪ್ರಮುಖವಾದಂತ, ಮಹತ್ವಪೂರ್ಣವಾದಂತ, ಉದ್ದೇಶಿತವಾದಂತ ಪಾತ್ರವನ್ನ 302 ವಹಿಸ್ತದೆ. ಆದರೆ 304 ಕೊಲೆ ಆಗ್ಲಿಕ್ಕೆ ಅಥವಾ ಸಾವಾಗ್ಲಿಕ್ಕೆ ಕಾರಣೀಭೂತನಾದಂತ, ಕಾರಣವಾದಂತ ಆಕ್ಟ್ ಅನ್ನ, ಕ್ರಿಯೆಯನ್ನ ಮಾಡಿದಂತ ಒಂದು ಪರಿಸ್ಥಿತಿಯನ್ನ ಅಥವಾ ಅಪರಾಧಿಯ ಬಗ್ಗೆ ತೋರಿಸತಕ್ಕಂಥದ್ದನ್ನ ನಾವು ಸೆಕ್ಷನ್ 304 ಅಂತ ಹೇಳಿ ಹೇಳ್ತಾ ಇದ್ದೀವಿ. ಉದಾಹರಣೆಗೆ 304 ನಲ್ಲಿ ನಾವು ನೋಡ್ತಾ ಹೋದಾಗ ಇಬ್ರು ವ್ಯಕ್ತಿಗಳು ಜಗಳ ಆಡ್ತಾ ಇರ್ತಾರೆ. ಜಗಳ ಆಡುವಂತ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ತನ್ನ ಇಡೀ ಒಂದು ಯಾವುದೋ ಒಂದು ಕಾರಣವನ್ನು ಚಿತ್ರ ತೆಗೆದುಕೊಂಡು ಅಥವಾ ಎಮೋಷನಲ್ಲಿ ಎಕ್ಸೈಟಿಂಗ್ ಆಗಿ ಒಬ್ಬ ಇನ್ನೊಬ್ಬ ವ್ಯಕ್ತಿಯನ್ನು ಜೋರಾಗಿ ತಳ್ತಾನೆ, ತಳ್ಳಿದಂತ ಸಂದರ್ಭದಲ್ಲಿ ಅವನು ಪಕ್ಕದಲ್ಲಿ ಯಾವುದೋ ಒಂದು ಕಲ್ಲಿಗೆ ಬಿದ್ದು ತಲೆ ಪೆಟ್ಟು ಬಿದ್ದು ಸತ್ತೋಗ್ತಾನೆ, ಅಥವಾ ಹೊಡೆದಂತ ಸಂದರ್ಭದಲ್ಲಿ, ಜೋರಾಗಿ ಹೊಡೆದಂತ ಸಂದರ್ಭದಲ್ಲಿ ಅವನು ಗೋಡೆಗೆ ತಗಲಿ ಬಿದ್ದು ಸತ್ತೋಗ್ತಾನೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಅವನು ಸಾಯಿಸ್ಬೇಕು ಅವನನ್ನ ಎಂಬತಕ್ಕಂಥ ಉದ್ದೇಶ ಇವನಿಗೆ ಇರೋದಿಲ್ಲ, ಅಥವಾ ಅವನನ್ನು ಕೊಲೆ ಮಾಡ್ಬೇಕೆಂಬತಕ್ಕಂಥ ಉದ್ದೇಶ ಇರೋದಿಲ್ಲ.
ಆದ್ರೆ ಜಗಳವಾಡುವಂತ ಸಂದರ್ಭದಲ್ಲಿ ಎಮೋಷನಲ್ ಎಕ್ಸೈಟಿಂಗ್ ಆಗಿ ಅಥವಾ ಸಿಟ್ಟಿನಿಂದ ಇನ್ನೊಬ್ಬ ವ್ಯಕ್ತಿಯನ್ನ ತಳ್ಳಿದಾಗ ಕಲ್ಲಿಗೆ ಬಿದ್ದು ಸತ್ತೋಗ್ತಾನೆ, ಗೋಡೆಗೆ ಬಿದ್ದು ಸತ್ತೋಗ್ತಾನೆ. ಆ ವ್ಯಕ್ತಿಯ ಸಾವಿಗೆ, ಆ ವ್ಯಕ್ತಿಯ ಕೊಲೆಗೆ ಕಾರಣೀಭೂತ ಆಕ್ಟ್ ಮಾಡಿದಂತೆ ಇದೆಯಲ್ಲ, ಸೊ ಆಕ್ಟ್ ಅಪ್ಲೈ ಮಾಡತಕ್ಕಂಥ ಅಟ್ರಾಕ್ಟ್ ಮಾಡತಕ್ಕಂಥದ್ದನ್ನ ಸೆಕ್ಷನ್ 304 ಅಂತ ಹೇಳ್ತೀವಿ. ಈ 304 ಅನ್ನ ಇಟ್ ಇಸ್ ಎನ್ ಎ ಕಲ್ಪಬಲ್ ಹೋಮಿಸೈಡ್ ಅಂತ ಹೇಳ್ತೀವಿ. ಇಟ್ ಇಸ್ ನಾಟ್ ಅಮೌಂಟ್ ಟು ಎ ಮರ್ಡರ್, ಅಂದ್ರೆ ರ್ಯಾಷನ್ ನೆಗ್ಲಿಜೆನ್ಸ್ ಅಂತ ಹೇಳಿ ಬರ್ತದೆ. ಸೊ ಒಬ್ಬ ವ್ಯಕ್ತಿ ತನ್ನ ಬುದ್ಧಿಯ ಸ್ಥಿಮಿತತೆಯನ್ನು ಕಳ್ಕೊಂಡ್ಬಿಟ್ಟು ತಾನು ಮಾಡುವಂತ ಆಕ್ಟಿನ ಮೂಲಕ ಇನ್ನೊಬ್ಬ ವ್ಯಕ್ತಿ ಸ್ವಾಮಿಗೆ ಕಾರಣೀಭೂತನಾಗ್ತಾನಲ್ಲ, ಇದನ್ನು 304 ಸೆಕ್ಷನ್ ಅಟ್ಯಾಕ್ಟ್ ಮಾಡ್ತೀವಿ. ಇಟ್ ಇಸ್ ಎ ಕಲ್ಪಬಲ್ ಹೋಮಿಸೈಡ್, ಇಟ್ ಇಸ್ ನಾಟ್ ಅಮೌಂಟ್ ಟು ಎ ಮರ್ಡರ್. ಬಟ್ ಈ ರೀತಿ 302 ಮತ್ತು 304 ಎರಡು ಐಪಿಸಿ ಸೆಕ್ಷನ್ಸ್ ಗಳು ಕಾಗ್ನಿಸಬಲ್ ಮತ್ತು ನಾನ್ ಬೇರಿಬಲ್ ಅಫೆನ್ಸಸ್ ಅಂತ ಹೇಳಿ ಮಾಡಬೇಕಾಗುತ್ತೆ. 302 ಕೊಲೆಗೆ ಉದ್ದೇಶವನ್ನು ಹೊಂದಿರ್ತಾನೆ ವ್ಯಕ್ತಿ, ಪೂರ್ವಯೋಜಿತ ಉದ್ದೇಶ ಹೊಂದಿರ್ತದೆ ಮತ್ತು ಅರಿವು ಇರ್ತದೆ. ಆದರೆ 304 ನಲ್ಲಿ ರ್ಯಾಷನ್ ನೆಗ್ಲಿಜೆನ್ಸ್ ಇರ್ತದೆ. ಸೊ ಈ ರೀತಿ ಆದಂತ ರ್ಯಾಷನ್ ನೆಗ್ಲಿಜೆನ್ಸ್ ಇರ್ತಕ್ಕಂಥ ಎರಡು ಅಪರಾಧಗಳು ಸಹ ಕಾಗ್ನಿಸಬಲ್ ಬರ್ತವೆ, ಸಿವಿಯರ್ ಅಪರಾಧಗಳಾಗ್ತವೆ. ಈ ಎರಡು ಅಪರಾಧಗಳು ಸಹ ಜೈಲು ಶಿಕ್ಷೆಯನ್ನು ಹೊಂದಿಸಬೇಕು ಆಗುತ್ತಕ್ಕಂತ ನಾವು ನೋಡ್ತೇವೆ. ಆದರೆ 304 ನಲ್ಲಿ 2 ವರ್ಷ ರಿಗೋರಿಯಸ್ ಕಠಿಣ ಜೈಲು ಶಿಕ್ಷೆ ಇರ್ತದೆ ಮತ್ತು ದಂಡ ಸಹ ಇರ್ತದೆ, ಅಥವಾ 2 ವರ್ಷ ಜೈಲು ಶಿಕ್ಷೆ ಮತ್ತು 2 ದಂಡ ಎರಡನ್ನು ಸಹ ವಿಧಿಸತಕ್ಕಂಥದ್ದನ್ನ 304 ಅಟ್ರಾಕ್ಟ್ ಆದಾಗ ನಾವು ನೋಡ್ತೀವಿ ಐಪಿಸಿಯಲ್ಲಿ. ಬಟ್ ಈ ಎರಡು ಸೆಕ್ಷನ್ಸ್ ಗಳನ್ನ ನಾವು ನೋಡ್ತಾ ಹೋದ್ರೆ ನಾನ್ ಬೇಲೆಬಲ್ ಸೆಕ್ಷನ್ಸ್ ಆಗ್ತವೆ. ಆದ್ರೆ ನಾನ್ ಬೇಲೆಬಲ್ ಸೆಕ್ಷನ್ಸ್ ಅಂದ ತಕ್ಷಣ ಬೇಲಿ ಸಿಗೋದಿಲ್ಲ ಅಂತ ಹೇಳಿಲ್ಲ, ತಾವು ಆಂಟಿಸಿಪೇಟರಿ ಬೇಲ್ ಅನ್ನು ಅಪ್ಲೈ ಮಾಡ್ಕೋಬಹುದು. ಆಂಟಿಸಿಪೇಟರಿ ಬೇಲ್ ಅನ್ನ ಸಿಆರ್ಪಿಸಿ 482 ಕೆಳಗಡೆ ಅಪ್ಲೈ ಮಾಡಿಸಿ FIR ಮತ್ತು ಚಾರ್ಜ್ ಶೀಟ್ ಅನ್ನ ಹೈಕೋರ್ಟ್ ನಲ್ಲಿ ಕ್ವಾಶ್ ಮಾಡಿಸ್ತಕ್ಕಂಥದ್ದು ಸಹ ಉದಾಹರಣೆಗಳು ನಾವು 302 ಮತ್ತು 304 ಅಟ್ರಾಕ್ಟ್ ಆದಂತಹ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ. ಸೊ ಈ ಎರಡು ಸೆಕ್ಷನ್ಸ್ ಗಳು ಬಹಳ ಪ್ರಮುಖವಾದಂತಹ ಪಾತ್ರ ನಿರ್ವಹಣೆ ಏನ್ ಮಾಡ್ತವೆ ಐಪಿಸಿ ಕಾಯ್ದೆ 1860 ಒಳಗಡೆ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ನಾವಿದ್ದು ಸಹಜವಾಗಿ ನಾವು ನೋಡ್ತಾ ಇದ್ದೀವಿ. ಇನ್ನು ಐಪಿಸಿ ಸೆಕ್ಷನ್ 307 ಅಟೆಂಪ್ಟ್ ಟು ಮರ್ಡರ್ ಅಂತ ಹೇಳ್ತೀವಿ. ಸೊ ಈ ಒಂದು 307 ಸೆಕ್ಷನ್ ಅನ್ನು ಅಟ್ರಾಕ್ಟ್ ಮಾಡುವಂತ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಒಲೆ ಮಾಡಬೇಕೆಂಬತಕ್ಕಂಥ ಉದ್ದೇಶವನ್ನ ಹೊಂದಿರಬಹುದು, ಹೊಂದಿರದೇ ಇರಬಹುದು, ಎರಡೂ ಸಾಧ್ಯತೆಗಳಿರುತ್ತೆ. ಆದರೆ ಈ ಒಂದು ಜಗಳ ನಡೆಯುವಂತ ಸಂದರ್ಭದಲ್ಲಿ ತಾನು ಯಾವುದೇ ಇನ್ನೊಬ್ಬ ವ್ಯಕ್ತಿಗೆ ತನ್ನ ರೋಷದಿಂದ ಸಿಟ್ಟಿನಿಂದ ಅಥವಾ ಇನ್ಯಾವುದೋ ವೆಪನ್ಸ್ ಗಳನ್ನು ತೆಗೆದುಕೊಂಡು ಅವನ ಶರೀರಕ್ಕೆ ಅಲ್ಲಿ ಆಗುವಂತ ಇಂಜುರಿ ಆಗುವಂತ ರೀತಿಯಲ್ಲಿ ಅಲ್ಲೇ ಮಾಡಿದಾಗ ಇವನು ಮಾಡಿದಂತ ಆಕ್ಟಿನ ಇಂಜುರಿಯಿಂದ ಒಂದು ವೇಳೆ ಆ ವ್ಯಕ್ತಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ ಆಗ ಸಾವನ್ನು ಹೊಂದಿದೆ ಎಂಬತಕ್ಕಂಥ ಸಂದರ್ಭದಲ್ಲಿ ಅಟ್ರಾಕ್ಟ್ ಟು ಮರ್ಡರ್ ಅಂತೇಳಿ ನಾವು ಹೇಳ್ತೀವಿ. ಅಂದ್ರೆ ಅವನು ಸಾಯುವವರೆಗೂ ಸಹ ತನ್ನದೇ ಆದಂತ ಅವನ ಮೇಲೆ ಸಿಟ್ಟು ಮತ್ತು ರೋಷದ ಕೋಪದ ಇದನ್ನ ಶಾರೀರಿಕ ಅವನ ಮೇಲೆ ಶಾರೀರಿಕ ಹಲ್ಲೆಯನ್ನ ಎಸಗಿರ್ತಕ್ಕಂಥದ್ದ ಕಾರಣದಿಂದ ಅಥವಾ ಇನ್ಯಾವುದೇ ವೆಪನ್ಸ್ ಅನ್ನು ತೆಗೆದುಕೊಂಡು ಹೊರದಿರ್ತಕ್ಕಂಥ ಕಾರಣದಿಂದ ಸೊ ಅವನು ಹಾಸ್ಪಿಟಲ್ ಶರೀರಕ್ಕೆ ಗಾಯಗಳಾಗಿ ತೊಂದರೆ ಆಗಿ ಇನ್ನು ಇದಾಗ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ ಸಾವನ್ನು ಹೊಂದಿದ ಸಂದರ್ಭದಲ್ಲಿ ಅಟೆಂಪ್ಟ್ ಮರ್ಡರ್ ಅಂತೇಳಿ ನಾವು 307 ಅಟ್ರಾಕ್ಟ್ ಆಗ್ತದೆ. ಒಂದು ವೇಳೆ ಈ ರೀತಿ ಯಾವುದೇ ಒಂದು ಸಿಟ್ಟಿನಿಂದ ವೆಪನ್ಸ್ಗಳನ್ನು ತೆಗೆದುಕೊಂಡು ಅಥವಾ ಇನ್ಯಾವುದೇ ಅಂಶಗಳನ್ನು ತೆಗೆದುಕೊಂಡು ಇನ್ನೊಬ್ಬ ವ್ಯಕ್ತಿಯನ್ನು ಅಟ್ರಾಕ್ಟ್ ಮಾಡಿ 307 ಅಟೆಂಪ್ಟ್ ಮರ್ಡರ್ ಅಂತೇಳಿ ಹೋದಂತ ಸಂದರ್ಭದಲ್ಲಿ ಒಂದು ವೇಳೆ ಅವನೇನಾದರೂ ಸಾಯಲಿಲ್ಲ ಹಾಗೆ ಉಳ್ಕೊಂಡ ಅಂತೇಳಿ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಇಂಟೆನ್ಷನ್ ಎಂಬತಕ್ಕಂಥದ್ದು ಇಲ್ಲ ಅಂತೇಳಿ ಅನಿಸ್ತದೆ. ಹಾಸ್ಪಿಟಲೈಸೇಷನ್ ಆಗಿ ಕೂಡ ಬದುಕುಳಿಗೆ ಬಂದ ಅಂತಂದಾಗ ಸಹಜವಾಗಿ ಅಂತ ಸಂದರ್ಭದಲ್ಲಿ ಸೆಕ್ಷನ್ 307 ಅಟೆಂಪ್ಟ್ ಮರ್ಡರ್ ಅಟ್ರಾಕ್ಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಅದೇ ಐಪಿಸಿ ಸೆಕ್ಷನ್ 324 ದಲ್ಲಿ ಬರ್ತದೆ, ಉದ್ದೇಶಪೂರ್ವಕವಾಗಿ ಇನ್ನೊಬ್ಬ ವ್ಯಕ್ತಿಯ ಮನಸ್ಸನ್ನು ನೋಯಿಸತಕ್ಕಂಥದ್ದು, ಶರೀರದ ಮೇಲೆ ಹಲ್ಲೆ ಮಾಡತಕ್ಕಂಥದ್ದು ಮತ್ತು ಹಾನಿಕಾರಕವಾದಂತ ಒಂದು ವೆಪನ್ಸ್ಗಳನ್ನ ಡೇಂಜರಸ್ ವೆಪನ್ಸ್ ಅಂತೇಳಿ ಅವುಗಳನ್ನು ತೆಗೆದುಕೊಂಡು ಇನ್ನೊಬ್ಬ ವ್ಯಕ್ತಿಯ ಶರೀರದ ಮೇಲೆ ಹಲ್ಲೆ ಮಾಡತಕ್ಕಂಥದ್ದು ಅಥವಾ ಮಾನಸಿಕ ನೋವುಂಟು ಮಾಡತಕ್ಕಂಥದ್ದು ಈ ಒಂದು 307 ಹೋಗ್ಬಿಟ್ಟು 324 ವ್ಯಾಪ್ತಿ ಒಳಗಡೆ ಬರ್ತದೆ. ಸೊ ಈ ಒಂದು 324 ವ್ಯಾಪ್ತಿಯಲ್ಲೂ ಸಹ ಶಿಕ್ಷೆ ಆಗತಕ್ಕಂಥದ್ದು ನಾವು ಈಗಾಗಲೇ ನೋಡಿದ್ವಿ. ಸೊ ಇದು 307 ಏನಾದರೂ ಮಿಸ್ ಆದರೆ ಅಲ್ಲೇ ಆಗಬೇಕು ಆ ವ್ಯಕ್ತಿ ಬದುಕುಳಿ ಬಂದ
ಹಾಸ್ಪಿಟಲೈಸೇಷನ್ ಬದುಕುಳಿಗೆ ಉಳಿದು ಬಂದ ಅಂತಂದ್ರೆ 307 ಅಟ್ರಾಕ್ಟ್ ಆಗೋದಿಲ್ಲ, ಸತ್ರೆ 307 ಅಟ್ರಾಕ್ಟ್ ಆಗ್ತದೆ. ಬದುಕಿದ್ರೆ 324 ಪರ್ವ್ಯೂ ಒಳಗಡೆ ಈ ಸೆಕ್ಷನ್ ಐಪಿಸಿ ಸೆಕ್ಷನ್ ಬರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಇನ್ನು 307 ಸೆಕ್ಷನ್ ಐಪಿಸಿ ಸೆಕ್ಷನ್ ಅಟೆಂಪ್ಟ್ ಟು ಮರ್ಡರ್ ಹೇಳಿದೆ. ಅದೇ 308 ಅನ್ನು ಬಂದಾಗ, ಐಪಿಸಿ ಸೆಕ್ಷನ್ 308 ಗೆ ಬಂದಾಗ ಇಟ್ ಇಸ್ ಅಟೆಂಪ್ಟ್ ಟು ಕಲ್ಪಬಲ್ ಹೋಮಿಸೈಡ್ ಅಂತ ಹೇಳ್ತೀವಿ. ಯಾಕೆ 308 ಅಟೆಂಪ್ಟ್ ಟು ಕಲ್ಪಬಲ್ ಹೋಮಿಸೈಡ್ ಅಂತ ಹೇಳ್ತದೆ ಅಂತಂದ್ರೆ, ಇಟ್ ಇಸ್ ಅನ್ ಅಟೆಂಪ್ಟ್ ಟು ಮರ್ಡರ್ ಬಟ್ ನಾಟ್ ಅಮೌಂಟ್ ಟು ಬಿ ಕನ್ಸಿಡರೇಷನ್ ಆಸ್ ಅನ್ ಅಫೆನ್ಸ್ ಆಫ್ ಮರ್ಡರ್. ಇಬ್ಬರು ವ್ಯಕ್ತಿಗಳಲ್ಲಿ ಜಗಳ ನಡೀತದೆ, ಜಗಳ ನಡೆದಂತಂದ್ರೆ ಯಾವುದೋ ಒಬ್ಬ ವ್ಯಕ್ತಿ ಏನೋ ಒಂದು ದೊಣ್ಣೆ ತೆಗೆದುಕೊಂಡು ಅಥವಾ ಇನ್ಯಾವುದೋ ಸಿಟ್ಟಿನಿಂದ ಇನ್ನೊಬ್ಬ ವ್ಯಕ್ತಿ ಮೇಲೆ ಹಲ್ಲೆ ಮಾಡ್ತಾನೆ. ಹಲ್ಲೆ ಮಾಡಿದಾಗ ಅವ್ನಿಗೆ ಏನಾಗುತ್ತೆ ಅಂತಂದ್ರೆ ಶಾರೀರಿಕ ಇಂಜುರಿ ಆಗ್ತದೆ, ಅದು ಹಾಸ್ಪಿಟಲ್ ನಲ್ಲಿ ಸೇರಿಸ್ತಾರೆ. ಹಾಸ್ಪಿಟಲ್ ನಲ್ಲಿ ಸೇರಿಸಿದಾಗ ಅವನು ಜೀವ ಉಳಿತಿದೆ, ಟ್ರೀಟ್ಮೆಂಟ್ ಆಗುತ್ತೆ, ಅದು ಬೇರೆ ಪ್ರಶ್ನೆ. ಈ ರೀತಿ 308 ಅಟೆಂಪ್ಟ್ ಕಲ್ಪಬಲ್ ಹೋಮಿಸೈಡ್ ಅಂದ್ರೆ ಆ ವ್ಯಕ್ತಿಯ ಮೇಲೆ, ಶಾರೀರಿಕ ವ್ಯಕ್ತಿಯ ಮೇಲೆ ಇನ್ನೊಬ್ಬ ವ್ಯಕ್ತಿ ಹಲ್ಲೆ ಮಾಡ್ತಕ್ಕಂಥದ್ದೇನಿದೆಲ್ಲ, ಇದು ಅಟೆಂಪ್ಟ್ ಕಲ್ಪಬಲ್ ಹೋಮಿಸೈಡ್ ಅಂತ ಹೇಳ್ತೀವಿ. ಸೊ ಈ ರೀತಿಯಾದಂತಹ 302, 304, 307 ಮತ್ತು 308 ಈ ನಾಲ್ಕು ಸೆಕ್ಷನ್ಸ್ಗಳು ಮರ್ಡರ್, ಕೊಲೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಪರಿಸ್ಥಿತಿ, ಸಂದರ್ಭ, ಉದ್ದೇಶಗಳಿಗೆ ಸಂಬಂಧಪಟ್ಟಂತ ಸೆಕ್ಷನ್ಸ್ಗಳು ಐಪಿಸಿ 1860 ಬರೋದ್ರಿಂದ ಪೊಲೀಸ್ ಆಫೀಸರ್ಸ್ಗಳು ಎಫ್ಐಆರ್ ಅನ್ನ ಮಾಡಲೇಬೇಕಾಗುತ್ತೆ. ಯಾಕೆಂದ್ರೆ ಕಾಗ್ನಿಸಬಲ್ ಅಫೆನ್ಸಸ್ ಆಗ್ತದೆ. ಸಿಆರ್ಪಿಸಿ ಸೆಕ್ಷನ್ 154 ಪ್ರಕಾರ ಕಡ್ಡಾಯವಾಗಿ ಎಫ್ಐಆರ್ ಅನ್ನು ಮಾಡಬೇಕು ಮತ್ತು ವಿಚಾರಣೆ ಕಂಪ್ಲೀಟ್ ಮುಗಿದ ನಂತರ ಚಾರ್ಜ್ ಶೀಟ್ ಅನ್ನ ನ್ಯಾಯಾಲಯಕ್ಕೆ ಸಲ್ಲಿಸಬೇಕಾಗುತ್ತೆ. ಸೊ ಈ ಒಂದು ಸಿಆರ್ಪಿಸಿ 167 ಕ್ಲಾಸ್ 2 ಪ್ರಕಾರ ಇನ್ವೆಸ್ಟಿಗೇಷನ್ ಸಂಪೂರ್ಣ ಮುಗಿದ ನಂತರ ಚಾರ್ಜ್ಶೀಟ್ ಅನ್ನು ಸಲ್ಲಿಸಬೇಕು. ಸೊ ಈ ರೀತಿಯಾದಂತ ಅಂಶವನ್ನು ನಾವು 308 ನಲ್ಲಿ, 307 ನಲ್ಲಿ, 302 ಮತ್ತು 304 ನಲ್ಲಿ ನೋಡ್ತಕ್ಕಂಥದ್ದು ನಾವು ನೋಡ್ತೀವಿ. ಸೊ ಐಪಿಸಿ ಸೆಕ್ಷನ್ 308 ಅಟೆಂಪ್ಟ್ ಕಲ್ಪಬಲ್ ಹೋಮಿಸೈಡ್ ಇಫ್ ಸಚ್ ಆಕ್ಟ್ ಕಾಸ್ ಟು ಆಲ್ ಟು ಎನಿ ಪರ್ಸನ್ ಅಂತೇಳಿ, ಅಂದ್ರೆ ಕಲ್ಪಬಲ್ ಹೋಮಿಸೈಡ್ ಅಂತಂದ್ರೆ ಇನ್ನೊಬ್ಬ ವ್ಯಕ್ತಿಗೆ ತೊಂದರೆ ಕೊಡ್ಲಿಕ್ಕೆ, ನೋವು ಕೊಡ್ಲಿಕ್ಕೆ ಕಾರಣನಾಗಿರ್ತಕ್ಕಂತ, ಆ ರೀತಿ ಪ್ರಯತ್ನ ಮಾಡಿರ್ತಕ್ಕಂತ ವ್ಯಕ್ತಿಗೆ ಐಪಿಸಿ ಸೆಕ್ಷನ್ 308 ಅಟ್ರಾಕ್ಟ್ ಆಗ್ತದೆ. ಇದನ್ನು ಅಪರಾಧ ಅಂತ ನಾವು ಪರಿಗಣಿಸಬೇಕಾಗುತ್ತೆ. ಇದು ಕಲ್ಪಬಲ್ ಹೋಮಿಸೈಡ್, ಅಟೆಂಪ್ಟ್ ಟು ಕಲ್ಪಬಲ್ ಹೋಮಿಸೈಡ್ ಅಲ್ಲಿ ಬರ್ತದೆ. ಸೊ 308 ಸಹ ಯಾರೇ ಆಗ್ಲಿ ಒಬ್ಬ 308 ಕಲ್ಪಬಲ್ ಅಟೆಂಪ್ಟ್ ಟು ಕಲ್ಪಬಲ್ ಹೋಮಿಸೈಡ್ ನಲ್ಲಿ ಬಂದಂತ ಸಂದರ್ಭದಲ್ಲಿ ಈ ಸೆಕ್ಷನ್ಗೂ ಸಹ ಒಂದು ಪನಿಷ್ಮೆಂಟ್ ಅನ್ನ ಕೊಡಲಾಗಿದೆ. ಆ ಪನಿಷ್ಮೆಂಟ್ ಅಂತಂದ್ರೆ 3 ವರ್ಷದಿಂದ ಹಿಡಿದು 7 ವರ್ಷದವರೆಗೆ ಜೈಲು ಶಿಕ್ಷೆ ಇರ್ತದೆ, ಅಥವಾ ಜೊತೆಗೆ ದಂಡನೂ ಸಹ ಇರ್ತದೆ, ಅಥವಾ ಎರಡನ್ನೂ ಸಹ 3 ರಿಂದ 7 ವರ್ಷದವರೆಗೆ ಜೈಲು ಶಿಕ್ಷೆ ಮತ್ತು ದಂಡ ಎರಡನ್ನೂ ಸಹ ವಿಧಿಸಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ 308 ಸೆಕ್ಷನ್. ಸೊ ಹೀಗೆ ನಾವು ನೋಡ್ತಾ ಹೋದಾಗ ಐಪಿಸಿ ಸೆಕ್ಷನ್ಸ್ ಟೋಟಲಿ 302 ಮರ್ಡರ್ ಹೇಳ್ತದೆ, 304 ನೆಗ್ಲಿಜೆನ್ಸಿ ಕಾಸ್ ಆಫ್ ಡೆತ್ ಅಂತೇಳಿ ಹೇಳ್ತದೆ, ರ್ಯಾಷನ್ ನೆಗ್ಲಿಜೆನ್ಸ್ ಕಾಸ್ ಆಫ್ ಡೆತ್ ಅಂತೇಳಿ ಹೇಳ್ತದೆ, 307 ಅಟೆಂಪ್ಟ್ ಟು ಮರ್ಡರ್ ಬಗ್ಗೆ ಹೇಳ್ತದೆ, ಹಾಗೆ 308 ಅಟೆಂಪ್ಟ್ ಟು ಕಲ್ಪಬಲ್ ಹೋಮಿಸೈಡ್ ಬಗ್ಗೆ ಹೇಳ್ತದೆ. ಸೊ ಈ ರೀತಿಯಾದಂತ ಒಂದು ಈ 4 ಸೆಕ್ಷನ್ಸ್ಗಳು ಐಪಿಸಿ ಒಳಗಡೆ ಒಂದು ಕೊಲೆ ಅಪರಾಧದೊಳಗಡೆ ಅತಿ ಪ್ರಮುಖವಾದಂತ ಪಾತ್ರ ನಿರ್ವಹಣೆಯನ್ನು ಮಾಡ್ತವೆ. ಸೊ ಇವುಗಳನ್ನ ಸಾರ್ವಜನಿಕರಿಗೆ ಗೊತ್ತಾಗಬೇಕು, ಕಕ್ಷಿದಾರರಿಗೆ ಗೊತ್ತಾಗಬೇಕು ಮತ್ತು ಅಪರಾಧ ಕೃತ್ಯಗಳಲ್ಲಿ ತೊಡಗುವಂತ ವ್ಯಕ್ತಿಗಳಿಗೆ ಗೊತ್ತಾಗಬೇಕು. ಇವೆಲ್ಲವೂ ಸಹ ಸಿವಿಯರ್ ಅಫೆನ್ಸ್ಗಳು. ಈ ಒಂದು ಅಫೆನ್ಸ್ಗಳನ್ನ ನಿಮ್ಮ ಬುದ್ಧಿಗೆ ಅಥವಾ ಕೈಗೆ ತೆಗೆದುಕೊಳ್ಳಾರದಂತೆ ಸಾರ್ವಜನಿಕ ವ್ಯವಸ್ಥೆ ಒಳಗಡೆ ನಾವೆಲ್ಲರೂ ಬದುಕಬೇಕು ಎಂಬತಕ್ಕಂತ ಒಂದು ಮೂಲ ಉದ್ದೇಶವನ್ನು ಹಿನ್ನೆಲೆಯಲ್ಲಿ ಇಟ್ಕೊಂಡು ಈ ವಿಡಿಯೋನ ಮಾಡಿದ್ದೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ನೀವೆಲ್ಲರೂ ಸಹ ನನ್ನ ವಿಡಿಯೋಗೆ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲನ್ನು ವೀಕ್ಷಿಸಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಕ್ಕೆ ವಿರಾಮವನ್ನು ಹೇಳ್ತೀನಿ. ನಾನು ಇನ್ನೊಂದು ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.